ಸ್ಯಾಟಲೈಟ್ ಫೋನ್ ಒಂದು ಮೂರ್ನಾಲ್ಕು ಕಡೆ ಆಗಿರ್ತಕ್ಕಂಥದ್ದು, ಅದರಲ್ಲಿ ಮಾತಾಡಿರ್ತಕ್ಕಂಥದ್ದು ತಿಳಿದು ಬಂದಿದೆ. ಮತ್ತು ಕೇಂದ್ರದ ಏಜೆನ್ಸಿ ಕೂಡ ಅದರ ಲ್ಯಾಟಿಟ್ಯೂಡ್ ಲ್ಯಾಂಡಿಟ್ಯೂಡ್ನ ನಮ್ಮ ಪೊಲೀಸರಿಗೆ ಕೊಡ್ತಾರೆ. ನಮ್ಮ ಪೊಲೀಸರು ಅದ್ರ ಬಗ್ಗೆ ನಿಗಾ ಇಟ್ಟಿದ್ದಾರೆ. ಇಲ್ಲ, ಅದನ್ನು ಕಂಡುಹಿಡಿತಾ ಇದ್ದಾರೆ, ಸರ್ಚ್ ಮಾಡ್ತಾ ಇದ್ದಾರೆ. ಹಾಗಾಗೋದಿಲ್ಲ, ಅದನ್ನ ವಿಶ್ಲೇಷಣೆ ಕೇಂದ್ರದವ್ರು ಮಾಡಬೇಕು. ಮತ್ತು ನಾನು ಎಲ್ಲದನ್ನೂ ಅದನ್ನ ಹೇಳೋಕ್ಕಾಗೋದಿಲ್ಲ. ಇಂಥಲ್ಲಿ ಹೋಗಿದೆ, ಇಂಥವ್ರು ಮಾಡಿದ್ದಾರೆ, ಒಬ್ಬ ಗೃಹ ಸಚಿವನಾಗಿ ಅನೇಕ ಸಂಗತಿಗಳನ್ನು ಹೇಳಲಿಕ್ಕೆ ಬರೋದಿಲ್ಲ. ವರದಿ ಜಾರಿ ಆಗಿದೆ ಈಗಾಗಲೇ. ಒಂದು ಸ್ವಲ್ಪ ಪರ್ಸೆಂಟೇಜ್ ನಮ್ಮ ಪೊಲೀಸರಿಗೆ ಅದರಲ್ಲಿ ಅನ್ಯಾಯ ಆಗಿದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಔರಾದ್ಕರ್ದು ವರದಿ ಕೊಟ್ಟಾವಾಗ ರೆಟ್ರಾಸ್ಪೆಕ್ಟಿವ್ ಆಗಿ ಅದ್ರ ಜಾರಿ ಆಗಲಿಲ್ಲ, ಪ್ರಾಸ್ಪೆಕ್ಟಿವ್ ಆಗಿ ಅದ್ರ ಜಾರಿ ಆಗಿದೆ. ಕೊಟ್ಟ ದಿನದಿಂದ ಜಾರಿ ಬಂದಿದೆ ಅಷ್ಟೇ. ಅದ್ರ ಹಿಂದಿದ್ದಂಥವ್ರಿಗೆ ಸ್ವಲ್ಪ ತೊಂದರೆ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಫೈನಾನ್ಸ್ನವ್ರ ಜೊತೆಗೆ ಅದನ್ನು ಮಾತಾಡ್ತಾ ಇದ್ದೀವಿ. ಅದೇನಾಗಿದೆ, ಇದನ್ನು ಒಂದು ಇಲಾಖೆ ಅಲ್ಲಲ್ಲ, ಎಲ್ಲ ಇಲಾಖೆಗೂ ಅದು ಅಪ್ಲೈ ಆಗ್ಬಿಡುತ್ತೆ. ಹಾಗಾಗಿ ಸಾವಿರಾರು ಕೋಟಿ ಅದಕ್ಕೆ ಸರ್ಕಾರದ ಖಜಾನೆಗೆ ಖರ್ಚು ಬರುವಂಥ ಒಂದು ಪರಿಸ್ಥಿತಿ ಇದೆ. ಇದನ್ನು ಹೇಗೆ ನಿಭಾಯಿಸಬೇಕು ಅಂತಲೂ